ನಮಸ್ತೆ ಸ್ನೇಹಿತರೆ, ಮುಂಬೈಯಲ್ಲಿ ಇವತ್ತು ಒಬ್ಬರ ಮನೆಗೆ ಬಂದ್ವಿ. ತುಂಬ ಖುಷಿಯಾಗಿದ್ದೇನು ಅಂದರೆ, ನಾವು ಮುಂಬೈಯಲ್ಲೇ ಇಲ್ವೇನೋ, ನಾವು ನಮ್ಮೂರಿಗೆ ಬಂದುಬಿಟ್ಟಿದ್ದೀವಿ, ನಾವು ಹುಟ್ಟಿ ಬೆಳೆದ ಹಳ್ಳಿಗೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಬಂತು. ಯಾಕಂದರೆ ಇಲ್ಲಿ ಯಾವಾಗಲೂ ಎಲ್ಲೂ ಈ ರೀತಿ ಬೊಂಬೆ ಇಟ್ಟ ಸಂಭ್ರಮ ಕಾಣಲಿಲ್ಲ. ಇಲ್ಲಿನ ಸಂಸ್ಕಾರಗಳಲ್ಲಿ ಅದು ಅಷ್ಟು ಬಂದಿಲ್ಲ. ಇದು ನಮ್ಮ ಬೆಂಗಳೂರು ಸುತ್ತಮುತ್ತಲು ಗ್ರಾಮಾಂತರ ಮತ್ತು ಆಂಧ್ರಪ್ರದೇಶ ಮತ್ತು ನಮ್ಮ ಬೆಂಗಳೂರು ಈ ಕಡೆ ಎಲ್ಲ ನಾವು ನೋಡಿರ್ತೀವಿ. ಗುಲ್ಬರ್ಗ, ಬೀದರ, ಮೈಸೂರು, ಇದು ಮೈಸೂರು ಕಲ್ಚರ್. ಇದು ಆ್ಯಕ್ಚುಲಿ ಮೈಸೂರು ದಸರಾ ಹೇಗಾಗುತ್ತೋ ಹಂಗೆ ಮನೆ ಮನೆಗೂ ಬೊಂಬೆಗಳನ್ನೆಲ್ಲ ಇಡುವಂತಹ ಒಂದು ಸಂಭ್ರಮ ಇರುತ್ತೆ. ಮುಂಬೈಯಲ್ಲೂ ಇದು ನೋಡಿಬಿಟ್ಟು ತುಂಬ ಖುಷಿಯಾಗೋಯಿತು, ಎಲ್ಲೋ ಈಗ ಆನಂದ ಆಗೋಯಿತು. ಇದನ್ನು ನಿಮಗೆ ತೋರಿಸೋಣ ಅಂತ ಒಂದು ನಿಮಿಷ. ಇದನ್ನು ನೋಡಿ ಎಷ್ಟು ಸುಂದರವಾಗಿಟ್ಟಿದ್ದಾರೆ. ಇದನ್ನ ಇಟ್ಟವರು ಹೇಮಾಜಿ ಅಂತ, ಹೇಮಾಜಿ ಅಂತ ನೋಡಿ ಅವರು. ಇಲ್ಲಿ ಇಲ್ಲಿ ನೋಡಿ ವೀಣೆ ಇದೆ, ವೀಣಾ ಪಂಡಿತರು ಇವರು. ಇವರು ಮುಂಬೈಯಲ್ಲಿರ್ತಾರೆ ನೋಡಿ, ಎಷ್ಟು ಸುಂದರವಾಗಿ. ಈ ಇವರು KGF ಸೊಗಡಿನ ಕನ್ನಡ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಒಳ್ಳೆ ಹಾಡು ಹೇಳ್ತಾರೆ. ಬಟ್ ಇವ್ರ ಮನೆಗೆ ಬಂದು ಇವರ ಬೊಂಬೆ ಇಟ್ಟಿರೋದನ್ನ ಎಲ್ಲರಿಗೂ ತೋರಿಸೋಣ ಅಂತ. ಶರಪಂಜರ ಪಿಕ್ಚರ್ ನೋಡಿದರೆ ನಿಮಗೆ ಗೊತ್ತಾಗತ್ತೆ, ಅದರಲ್ಲಿ ಇದೊಂದು ಹಾಡೇ ಬರುತ್ತೆ ಅಲ್ವಾ. ನೋಡಿ ಇವಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮ್ಮ ತುಂಬ ಸಂತೋಷ ಆಯಿತು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನಗಷ್ಟು ಕನ್ನಡ ಬರೋಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದು ಕನ್ನಡ. ನಾನು ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ KGF ಅಲ್ಲಿ, ರಾಬರ್ಟ್ಸನ್ ಪೆಟ್ ಅಂತ ಕರ್ನಾಟಕ, KGF ರಾಬರ್ಟ್ಸನ್ ಪೆಟ್ ಅಂತ ನಮ್ಮಅಮ್ಮ ಇಡ್ತಾ ಇದ್ರು. ಅದನ್ನ ನೋಡಿ ನೋಡಿ ನಾವು ಹಂಗೆ ಬೆಳೆದಿದ್ದು. ಪಾಪ ನೀವು ಮನೆಗೆ ನೀವು ಒಬ್ಬರೇ ಇರೋದು, ಇಷ್ಟೆಲ್ಲ ಮೆಹನತ್ ನೀವೇ ಮಾಡಿದ್ದ? ನಾನು ಒಬ್ಳೇ ಇರೋದು, ನನ್ಗೆ ಎರಡು ಗಂಡ್ಮಗ, ಅವ್ರು ಒಬ್ರು ಒಬ್ಬ ನಾರ್ವೆಯಲ್ಲಿ ಇದ್ದಾನೆ, ಇನ್ನೊಬ್ಬ ಕೆಲಸ ಮಾಡ್ತಿದ್ದಾನೆ. ನಮ್ಮ ಹಸ್ಬೆಂಡ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದರಲ್ಲಿ, ಸ್ಟ್ಯಾಂಡ್ ಮಾಡೋದು, ಗೊಂಬೆಗಳಿಗೆ ಕೆಳಗಿಂದ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡ್ತಾರೆ, ಗಜಲಕ್ಷ್ಮಿಯಿಂದ ಅಷ್ಟಲಕ್ಷ್ಮಿ. ಹೌದು ಹೌದು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಷ್ಟಲಕ್ಷ್ಮಿ. ಹೌದು ಹೌದು, ಗಜಲಕ್ಷ್ಮಿಗೆ ಮಾತ್ರ ತುಂಬಾ ಅಲಂಕಾರ ಮಾಡಿ. ಇದೆಲ್ಲ ನೀವು ಕೂಡಿ ಇಟ್ಕೊಂಡಿದ್ರಿ ಅವಾಗಿಂದಾನೆ? ನೀವು ಇದನ್ನ ಇದು 4 ಸಾಲದಿಂದ ಇಲ್ಲಿ ಮಾಡ್ತಿದ್ದೀವಿ, ನಿಮ್ಮ ಮುಂಬೈಯಲ್ಲಿ. ಈ ಮನೆಗೆ ಬಂದ್ಮೇಲೆ ಮಾಡ್ತಿದ್ದೀವಿ. ಹೌದಾ, ಮೊದಲು ಮಾಡ್ತಿದ್ರೆ ಈ ಮನೆಗೆ ಬರಕ್ಕೆ ಮುಂಚೆ ಜಾಗ ಇರಲಿಲ್ಲ, ಚಿಕ್ಕ ಚಿಕ್ಕ ಮನೆಗಳು ಇದ್ದೆ. ಇವಾಗ ದೊಡ್ಡ ಮನೆಗೆ ಬಂದಿದ್ದೀನಿ ಅಂತ ಇಲ್ಲಿ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿ ಇವರು ಕಾಮಧೇನು ಅಂತ, ಎಲ್ಲಿ ಸೆಕೆಂಡ್ ಸ್ಟೆಪ್ ಕಾಮಧೇನು, ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಗುರುವಾಯೂರಪ್ಪ ಕೇಶ್ವರಿ, ಚೆನ್ನಾಗಿಟ್ಟಿದ್ರಿ ಮಂದಿರ ಟೆಂಪಲ್. ಇವರು ಅಣ್ಣಾಮಲೆ ಅಂತ, ತಿರುವಣ್ಣಾಮಲೆ ಅವರು, ಶಿವಪಾರ್ವತಿ ಅಣ್ಣಾಮಲೇಶ್ವರಿ, ಕುಂಡಾಮಲೇಶ್ವರಿ ಅವರು ಕೃಷ್ಣರು. ಇವರು ಗಣಪತಿ, ಸರಸ್ವತಿ, ಲಕ್ಷ್ಮಿ, ಇದು ಎಲ್ಲರೂ ಅಂಗಡಿಗಳಲ್ಲಿ ಇಡೋದು. ಹಿಂಗೆ ಕಾರ್ತಿಕೇಯ ದೇವಿಯಾನಿ ಅವ್ರು ಬಲ್ಲಿ, ಶ್ರೀವಲ್ಲಿ ದೇವಸ್ಥಾನ. ಒಂದ್ ನಿಮಿಷ, ಶ್ರೀವಲ್ಲಿ ದೇವಸ್ಥಾನ. ಈ ಎರಡು ಗೊಂಬೆಗಳು ನಮ್ಮ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಈ ಬೊಂಬೆ ನಾವು ತಮಿಳಲ್ಲಿ ಮರಪಾಚಿ ಅಂತ ಬರ್ತೀವಿ. ಹೌದಾ, ಮರಮದ್ರೆ ವುಡ್, ವುಡ್ ಇಂದ ಮಾಡಿದ್ದು. ಇದು ನಮ್ಮ ಮದರ್ ಇನ್ಲೋ ಅನ್ನ ಕೊಟ್ಟಿದ್ದು, ಇದು ಅವ್ರೆ ಅವ್ರು ಇಡ್ತಾ ಇದ್ರು ಆ ಟೈಮಲ್ಲಿ, ಅವ್ರು ಕೊಟ್ಟಿದ್ರು. ಇದಕ್ಕೆ ನಾವು ಡ್ರೆಸ್ ಮಾಡಿ ಇಟ್ಟಿರ್ತೀವಿ ಇಲ್ಲಿ. ಆಮೇಲೆ ಇವರು ದಶಾ ಅವತಾರ, ದಶಾವತಾರ ಇದೆಲ್ಲ ನಾನ್ ಮಾಡಿ ನಿಮಿಷ ಹೇಳ್ತಿದ್ರಿ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಕೃಷ್ಣ, ಕಲ್ಕಿ, ಬುದ್ಧ ಇಲ್ಲ. ಅಂದ್ರೆ ಕೆಲವರು ಬುದ್ಧ ಇಡ್ತಾರೆ ಬಲರಾಮನ್ ಜಾಗದಲ್ಲಿ, ಯಾಕಂದ್ರೆ ಇಬ್ರು ಬಲರಾಮನ್ದು ಇದು ಬಂದಿದೆ ಅಂತ ಬಲರಾಮನ್ ಇಟ್ಟಿದ್ದೀನಿ. ಇವೆರಡು ನಾನೇ ಮಾಡಿದ್ದು, ಕೈಯಿಂದ ಮಾಡ್ತೀನಿ. ಇದು ಹೌದೌದು ಎಲ್ಲ ಮಾಡ್ತಿದ್ದೀನಿ. ಇದು ಮಡ್ಡಿದ್ದು ತಗೊಂಡ್ಬಂದು, ಮಣ್ಣು ತಗೊಂಡ್ಬಂದು ಅದಕ್ಕೆ ಪೇಂಟ್ ಮಾಡಿ ಎಲ್ಲ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದಿರಿ. ಇದು ಇಬ್ರೂನು ಮಾಡಿದ್ದೀನಿ. ಹಾ, ಹೌದು. ಒರಿಸ್ಸಾದ ಸುಭದ್ರ, ಕೃಷ್ಣ, ಬಲರಾಮ. ನೀವು ತುಂಬಾ ಕೃಷ್ಣ ಭಕ್ತರು ಅನ್ಸುತ್ತೆ. ವಿಠಲ, ರಂಗನಾಥ, ಶ್ರೀರಂಗಂ, ಶಿವಜಿಕ. ಹೌದು, ಶಿವ ಗಣಪತಿ ತೊಡೆ ಮೇಲೆ ಕುಡಿಸ್ಕೊಂಡ್ರದು. ರಾಮರ್ ಸೆಟ್ ಇದು. ಹೌದು, ಹನುಮಂತ. ಮತ್ತೆ ಇದು ಎಲ್ಲ ಗಣೇಶ, ನನ್ನ ಕಲೆಕ್ಷನ್ ಏನೇನಿತ್ತು ಅದನ್ನೆಲ್ಲ ಇಟ್ಟಿದ್ದೀನಿ.
ಈ ದೇವಸ್ಥಾನದ ರಾಜಗೋಪುರ ಇದ್ದಂಗೆ ಇದೆಯಲ್ಲಮ್ಮ ಇದು ನೋಡ್ತಾ ಇದ್ರೆ. ನಮ್ಮ ದುರ್ಗಮ್ಮ, ಆಮೇಲೆ ಇವರು ಚೆಟ್ಟಿಯಾರು. ಹಾ ಯಾರು? ಅವರು ಇವರು ಇವರು ಇಲ್ಲೇ ಇರ್ಬೇಕು ಎಲ್ಲ ಕೊಳ್ಳುವಲ್ಲಿ ನೆನ್ಪಾಗ್ತಿದೆ. ಮತ್ತೆ ನಮ್ಮೂರಲ್ಲಿ ಚಿಕ್ಕ ಮಕ್ಕಳು ನಾವಿರುವಾಗ ಹಳ್ಳಿ ನಾವು ಡ್ರೆಸ್ ಮಾಡ್ಕೊಂಡು ಒಂದೊಂದ್ ದಿವಸ ಒಂದೊಂದ್ ಡ್ರೆಸ್ ಮಾಡ್ಕೊಂಡು ಹಂಗಿದ್ದಿದ್ವಿ ಚಿಕ್ಕ ಮಕ್ಕಳಿಂದ. ಇವರು ಕುಬೇರ ಸೆಟ್, ಕುಬೇರಂಜಿ ಅವರದ್ದು ಸೆಟ್. ನಿಮ್ಗೆ ನೆನಪಿದೆಯಾ ನಾವು ಹಳ್ಳಿ ನಮ್ಮ ಊರವ್ರಿಗೆ ಮನೆ ಮನೆಗೆ ಹೋಗಿ ಬೊಂಬೆ ನೋಡ್ತೀವಿ? ಮ್ಯೂಸಿಕ್ ಕಂಪೋಸರ್ ಶಂಕರಾಚಾರ್ಯ ಗುರುಜಿ, ಸಾಯಿಬಾಬಾ ಇದ್ದಾರೆ. ಹೌದು. ಆಮೇಲೆ ಇದೆಲ್ಲ ನಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಹೌದಾ? ಇದು ಈ ಗರಿಕೆ ಅದು ರಾಗಿನ ಹಾಕಿದ್ದೆ. ಹೌದಾ? ಆಮೇಲೆ ನವಧಾನ್ಯ ಸ್ವಲ್ಪ ಹಾಕಿದ್ದೆ. ವೆರಿ ಗುಡ್. ಅದು ಮೊದಲನೇ ದಿನ ಮಾಡ್ತೀವಿ. ಹೌದೌದು. ರಂಗೋಲಿ ಎಲ್ಲ ಮಾಡಿದ್ದು ಕೈಯಲ್ಲಿ ಮಾಡಿರೋ ರಂಗೋಲಿ ಇದೆಲ್ಲ. ಆಮೇಲೆ ಈ ವರ್ಷ ಅಮ್ಮನ್ ಬಿಟ್ಟು ಎಷ್ಟು ಚೆನ್ನಾಗಿದೆಯಮ್ಮ. ಇದು ಕೈಯಲ್ಲಿ ಮಾಡಿದ್ದು. ಹೌದಮ್ಮ. ಕಪ್ಪಡ ಬಟ್ಟೆಯಿಂದ ಮಾಡಿದ್ದು, ಬಟ್ಟೆಯಲ್ಲಿ ಸ್ಟಫ್ ಮಾಡಿ. ಚಿಕ್ಕ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಚಿಕ್ಕ ಚಿಕ್ಕ ಬೊಂಬೆಲು ಮಾಡ್ತಿದ್ವಿ, ಅದನ್ನೇ ಯೂಸ್ ಮಾಡಿಕೊಂಡು ಇದರಿಂದ ಇದನ್ನ ಮಾಡಿದ್ವಿ. ದೇವಿ ಅಂದ್ರೆ ಹೆಂಗೆ? ಮೂರ್ತಿ ಎಲ್ಲಿ ಸಿಕ್ತು? ಮೂರ್ತಿ ಇಲ್ಲ, ಡ್ರೆಸ್ ಮಾತ್ರ ನಾನು ಕೊಂಡ್ಕೊಂಡಿದ್ದು, ಬಾಕಿ ಎಲ್ಲ ಬಟ್ಟೆಯಲ್ಲಿ ಮಾಡಿದ್ದು. ಹೌದಮ್ಮ, ಎಷ್ಟು ಚೆನ್ನಾಗಿದೆ ಅದು. ಕಾಳ ಮೆಡ್ರಾಸ್ ಚೆನ್ನೈ ಹೋಗಿದ್ದೆ, ಜುವೆಲ್ರಿ ಎಲ್ಲ ತಗೊಂಡ್ಬಂದೆ, ಅವ್ರ ಡೆಕೋರೇಟ್ ಮಾಡಿದ್ದೆ. ತುಂಬಾ ಒಳ್ಳೇದಾಗಿತ್ತು. ಇದು ಡ್ಯಾನ್ಸಿಂಗ್ ಡಾಲ್. ಇವರು ಡ್ಯಾನ್ಸಿಂಗ್ ಡಾಲ್, ತ್ಯಾಂಜೂರ್ ಡ್ಯಾನ್ಸಿಂಗ್ ಡಾಲ್. ಇವಾಗ ಈ ಗಾರ್ಡನ್ ಎಕ್ಸ್ಪ್ಲೈನ್ ಮಾಡಿ. ಗಾರ್ಡನ್ ಅಲ್ಲಿ ಮೊದಲು ನಾನು ಫಾರೆಸ್ಟ್ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಎಲ್ಲ ಅನಿಮಲ್ಸ್, ಹೌದು, ಝೂ, ಫಾರೆಸ್ಟ್, ಅನಿಮಲ್ಸ್ ಫಾರೆಸ್ಟ್, ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ಇರೋದಕ್ಕೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಟಾಪ್ ಪಾಂಡ್ ಜೈಸೆ. ಇದು ನಮ್ಮ ವಿಲೇಜ್ ಸೀನ್, ಎರಡು ವಿಲೇಜ್ ಸೀನ್. ಹೌದು ನೋಡಿ ಎಷ್ಟು ಚೆನ್ನಾಗಿದೆ. ಮಾಡೋದು, ಸ್ನಾನ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ಇದೆ. ಇವರು ಕಾಬ್ಲರ್ ಒಬ್ರು ತರಕಾರಿ ಮಾರೋರು. ಕೈಯಲ್ಲೇ ಮಾಡಿದ್ದು, ನಾನು ಕೈಯಲ್ಲೇ ಮಾಡಿದ್ದೆ. ಗ್ರೀನ್ ಇದೆಯಲ್ಲ, ಅವ್ರನ್ನ ನಾನು ಕೈಯಲ್ಲೇ ಮಾಡಿದ್ದು. ಆ ಲೇಡಿ ಕೂತಿದಾರಲ್ಲ ಅಲ್ಲಿ, ಇಲ್ಲಮ್ಮ ಇಲ್ಲಿ ಇಲ್ಲಿ ಕೂತಿದಾರಲ್ಲ, ಗ್ರೀನ್ ಕೈಯಲ್ಲೇ ಎಂಸಿಲಿಂದ ಮಾಡಿದ್ದು. ಹೌದು ಹೌದು ನೋಡಿ ತರಕಾರಿ. ಸಾರಿ ನೆಟ್ ಇರ್ಲಿಲ್ಲ. ಹಾ ಇವಾಗ ಪಾರ್ಕ್ ಮಾಡಿದ್ದೀನಿ. ಹಾ ತಂಗಿ ಕೊಟ್ಟಿದ್ಲು ಜಾರೋ ಬಂಡೆ. ಮಕ್ಕಳು ಇದಾರೆ, ಇವರನ್ನು ನಾನೇ ಮಾಡಿದ್ದೆ ಕೈಯಲ್ಲಿ. ಇವರು ಎಂಸಿಲಿಂದ ಮಾಡಿದ್ದು. ಹೌದು ನೋಡಿ, ಇಲ್ಲೆಲ್ಲ ಗ್ರಾಸ್ ಎಲ್ಲ ಹಾಕಿದ್ರಲ್ಲ ನೀವು, ಮೊದಲೇ ಹಾಕಿಟ್ಕೋತೀರಾ ಗ್ರಾಸ್? ಇಲ್ಲ, ಒಂದೇ ಒಂದು ಸುಂಚೆ ನೋಡಿ. ಗ್ರೇಟ್ ಅಮ್ಮ, ಇದೆಲ್ಲ ನನ್ನ ಕೈಯಲ್ಲಿ ಮಾಡಿದ್ದು. ರೈಟ್ ವ್ಯೂ ಮಾಡ. ಇದೆಲ್ಲ ನನ್ನ ಕೈಯಲ್ಲಿ ಮಾಡಿದ್ದು. ಇದು ಬ್ರೋಕನ್ ಗ್ಲಾಸ್. ತುಂಬಾ ಚೆನ್ನಾಗಿದೆ ಈ ಗಾರ್ಡನ್ ನೋಡಿ. ನಾಯಿ ಮರಿ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಮುಂದೆ ಪ್ಯಾರಟ್ ಇಟ್ಟಿದ್ದೀನಿ, ಬಾವಿ. ಇದೆಲ್ಲ ಇಮ್ಯಾಜಿನೇಷನ್, ನಮ್ಗೆ ಏನೇನೋ ಬರುತ್ತೋ. ಒಂದ್ಸಲ ಕ್ರಿಕೆಟ್ ಸೆಟ್ ಇಡ್ಬೋದು, ಒಂದ್ಸಲ ಇದು ಮಾಡ್ಬೋದು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು, ಸಂತೋಷ ಆಯ್ತು. ಈ ಸಂಸ್ಕಾರ, ಈ ಸಂಸ್ಕೃತಿ ಹಂಗೆ ಉಳ್ಕೊಂಡು ಹೋಗ್ಲಿ, ಉಳ್ಕೊಂಡು ಹೋಗ್ಬೇಕು. ಅದೇ ನಮ್ಗೆ. ಥ್ಯಾಂಕ್ ಯು.